ಈ ತರದ ಎರರ್ ಬರಕ್ಕೆ ನಿಮಗೆ ಮುಖ್ಯ ಕಾರಣ ನೀವು ಅಫಿಶಿಯಲ್ ವಾಟ್ಸ್ಆಪ್ ನ ಯೂಸ್ ಮಾಡದೆ ಥರ್ಡ್ ಪಾರ್ಟಿ ವಾಟ್ಸ್ಆಪ್ ಆದಂತಹ ಜಿ ಬಿ ವಾಟ್ಸ್ಆಪ್ ಆಗಲಿ ಅಥವಾ ಎಫ್ ಎಂ ವಾಟ್ಸ್ಆಪ್ ಆಗಲಿ ಯೂಸ್ ಮಾಡ್ತಾ ಇರೋದು ಬಟ್ ಹಾ ಕೆಲವರು ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ಈ ತರದ ಎರ ಮೆಸೇಜ್ ಬರ್ತಾ ಇದೆ ಬಟ್ ಟೆನ್ಶನ್ ಮಾಡ್ಕೋಬೇಡಿ ಈ ವಿಡಿಯೋದಲ್ಲಿ ಟೋಟಲ್ ಆಗಿ ನಾನು ಮೂರು ಮೆಥೆಡ್ ನ ಹೇಳ್ಕೊಡ್ತೀನಿ ಆ ಮೂರು ಮೆಥಡ್ಸ್ ಅಲ್ಲಿ ಅಟ್ ಲೀಸ್ಟ್ ಒಂದು ಮೆಥಡ್ ಇಂದಾದ್ರೂ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಮತ್ತೆ ವರ್ಕ್ ಆಗುತ್ತೆ ಗ್ಯಾರಂಟಿಡ್ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಒಂದ್ ಸ್ಟೆಪ್ ಮಿಸ್ ಆದ್ರೂ ಎಲ್ಲಾ ಮಿಸ್ ಆಗ್ಬಿಡುತ್ತೆ ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಲ್ಲಿ ಥರ್ಡ್ ಪಾರ್ಟಿ ವಾಟ್ಸ್ಆಪ್ ಅಪ್ಲಿಕೇಶನ್ ಇದ್ರೆ ಅಂದ್ರೆ ಜಿ ಬಿ ವಾಟ್ಸ್ಆಪ್ ಅಥವಾ ಎಫ್ ಎಂ ವಾಟ್ಸ್ಆಪ್ ಇದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೇಡಿ ನಂತರ ಅಫಿಷಿಯಲ್ ವಾಟ್ಸ್ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ನ ಕ್ರೋಮ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಡಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದಾದ್ಮೇಲೆ ವಾಟ್ಸ್ಆಪ್ ನ ಓಪನ್ ಮಾಡಿ ನೋಡಿ ಫಾರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ನಿಮ್ಮ ವಾಟ್ಸ್ಆಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಇಲ್ಲಪ್ಪ ನನ್ನ ಲಕ್ ತುಂಬಾನೇ ಚೆನ್ನಾಗಿದೆ ಆ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ನಾನು ಕೂಡ ಬರ್ತೀನಿ ಅಂದ್ರೆ ಸೆಕೆಂಡ್ ಸ್ಟೆಪ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ ಅದಕ್ಕೆ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ ಸ್ಟೋರ್ ಅಲ್ಲಿ ಹೋಗಿ ಇಲ್ಲಿ ರೈಟ್ ಸೈಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪ್ಲೇ ಪ್ರೊಟೆಕ್ಟ್ ಆಪ್ಷನ್ ಕಾಣುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಟಾಪ್ ರೈಟ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ ಸ್ಕ್ಯಾನ್ ಆಪ್ ವಿತ್ ಪ್ಲೇ ಪ್ರೊಟೆಕ್ಷನ್ ಅಂತ ಅಲ್ಲ ಇದನ್ನ ಆಫ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಆಪ್ ಮ್ಯಾನೇಜರ್ ಅಂತ ಸಿಗುತ್ತೆ ಅಥವಾ ಬರೀ ಆಪ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ನನ್ನ ಮೊಬೈಲ್ ಅಲ್ಲಿ ಆಪ್ ಅಂತ ಅಷ್ಟೇ ಇದೆ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಆಪ್ ಮ್ಯಾನೇಜರ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಯಾವೆಲ್ಲ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಎಲ್ಲ ತೋರಿಸುತ್ತೆ ಅದ್ರಲ್ಲಿ ವಾಟ್ಸ್ಆಪ್ ನ ಸೆಲೆಕ್ಟ್ ಮಾಡಿ ಅಲ್ಲಿರುವಂತಹ ಸ್ಟೋರೇಜ್ ಹಾಗೂ ಕ್ಯಾಶ್ ಮೆಮೊರಿ ನ ಕ್ಲಿಯರ್ ಮಾಡ್ಕೊಳ್ಳಿ ನಂತರ ನೀವು ಓಪನ್ ಮಾಡಿದ್ರೆ ನೈಂಟಿಟ್ ಚಾನ್ಸ್ ಇರುತ್ತೆ ನಿಮ್ಮ ವಾಟ್ಸ್ಆಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಇಲ್ಲಪ್ಪ ನಾವು ಉಳಿದ ಟೆನ್ ಪರ್ಸೆಂಟ್ ಅಲ್ಲಿನೇ ಬರ್ತೀವಿ ಅಂದ್ರೆ ಈ ಲಾಸ್ಟ್ ಮೆಥಡ್ ನ ನೀವು ಫಾಲೋ ಮಾಡಬೇಕಾಗುತ್ತೆ ಮಾಡಿ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ವೆಬ್ಸೈಟ್ ಸಿಗುತ್ತಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದು ಓಪನ್ ಆದ್ಮೇಲೆ ಸೆಕೆಂಡ್ ಆಪ್ಷನ್ ಇದೆಲ್ಲ ವಾಟ್ಸ್ಆಪ್ ಮೆಸೇಜ್ ಸಪೋರ್ಟ್ ಅಂತ ಅಲ್ಲಿ ಕಾಂಟ್ಯಾಕ್ಟ್ ಆಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಈ ತರ ಡೀಟೇಲ್ಸ್ ಫಿಲ್ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ಯಾವ ವಾಟ್ಸ್ಆಪ್ ಅಲ್ಲಿ ಪ್ರಾಬ್ಲಮ್ ಬರ್ತಿದೆಯಲ್ಲ ಆ ನಂಬರ್ ಹಾಗೂ ನಿಮ್ಮ ಇಮೇಲ್ ಐಡಿ ಈ ಇಮೇಲ್ ಐ ಗೆ ವಾಟ್ಸ್ಆಪ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಯಾವ ಮೇಲ್ ಐಡಿ ಆಕ್ಟಿವ್ ಇರುತ್ತಲ್ಲ ಅದನ್ನ ಕೊಡಿ ಕನ್ಫರ್ಮ್ ಇಮೇಲ್ ಐಡಿಯಲ್ಲೂ ಸೇಮ್ ಇಮೇಲ್ ಐಡಿನ ಕೊಡಿ ಇದಾದ್ಮೇಲೆ ಕೆಳಗಡೆ ಹೌ ಯೂಸ್ ವಾಟ್ಸ್ಆಪ್ ಅಂತ ಇದೆ ಅಂದ್ರೆ ನೀವು ಯೂಸ್ ಮಾಡುವಂತಹ ವಾಟ್ಸ್ಆಪ್ ಏನಿದೆ ಅದು ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡ್ತೀರಾ ಐಫೋನ್ ಅಲ್ಲಿ ಯೂಸ್ ಮಾಡ್ತೀರಾ ಅಥವಾ ಡೆಸ್ಕ್ ಟಾಪ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತ ಆ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ವಾಟ್ಸ್ಆಪ್ ಲ್ಯಾಪ್ಟಾಪ್ ಅಥವಾ ಪಿಸಿಯಲ್ಲಿ ಅಲ್ಲಿ ಓಪನ್ ಆಗ್ತಿಲ್ಲ ಅಂದ್ರೆ ವೆಬ್ ಅಂಡ್ ನ ಸೆಲೆಕ್ಟ್ ಮೊಬೈಲ್ ಅಲ್ಲೇ ಓಪನ್ ಆಗ್ತಿಲ್ಲ ಅಂದ್ರೆ ಆಂಡ್ರಾಯ್ಡ್ ಇದ್ರೆ ಆಂಡ್ರಾಯ್ಡ್ ಸೆಲೆಕ್ಟ್ ಮಾಡಿ ಇಲ್ಲ ಐಫೋನ್ ಇದ್ರೆ ಐಫೋನ್ ನ ಸೆಲೆಕ್ಟ್ ಮಾಡಿ ಇದಾದ್ಮೇಲೆ ಬರುತ್ತೆ ಮೇನ್ ಪಾರ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ನಿಮಗೆ ಏನು ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅಂತ ವಾಟ್ಸ್ಆಪ್ ಅವರಿಗೆ ನೀವು ತಿಳಿಸಬೇಕಾಗುತ್ತೆ ಈ ಮೆಸೇಜ್ ಏನಿದೆ ಸ್ವಲ್ಪ ಲೆದ್ದಿ ಇದೆ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಅಂತ ಪೇಸ್ಟ್ ಮಾಡಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬಿಡಿ ಅಷ್ಟೇ ಜಸ್ಟ್ ಇನ್ ಕೇಸ್ ಆ ಕಾಂಟ್ಯಾಕ್ಟ್ ಕಾಪಿ ಆಗ್ತಾ ಇಲ್ಲ ಅಂದ್ರೆ ನನ್ನ ವಾಟ್ಸ್ಆಪ್ ಚಾನಲ್ ನಲ್ಲೂ ಅದನ್ನ ಪೇಸ್ಟ್ ಮಾಡಿರ್ತೀನಿ ಅಲ್ಲಿಂದ ಈಸಿ ನೀವು ಕಾಪಿ ಮಾಡ್ಕೋಬಹುದು ಹಾ ಇನ್ನು ನೀವು ಆ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ತಗ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗಬಹುದು ಅಲ್ಲಿ ಇದೇ ತರಹದ ಕಾಂಟೆಕ್ಸ್ಟ್ ಆಗಲಿ ಅಥವಾ ಯಾವುದೇ ಯೂಸ್ಫುಲ್ ಇನ್ಫಾರ್ಮೇಶನ್ ಆಗಲಿ ಇವನ್ ಗಿವ್ ಅವೇಸ್ ಆಗಲಿ ಅವಾಗ ಅವಾಗ ಸಿಗ್ತಾ ಇರುತ್ತೆ ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಸೆಂಡ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕಳಿಸಿದಂತಹ ರಿಕ್ವೆಸ್ಟ್ ಏನಿದೆ ವಾಟ್ಸ್ಆಪ್ ಅವರಿಗೆ ತಲುಪುತ್ತೆ ನಂತರ ಸ್ವಲ್ಪ ದಿನ ಆದ್ಮೇಲೆ ನಿಮ್ಮ ವಾಟ್ಸ್ಆಪ್ ಮತ್ತೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಈ ತರದ ಯಾವ್ದೇ ಪಾಪಪ್ ಮತ್ತೆ ಬರಲ್ಲ ಇಲ್ಲಪ್ಪ ನನ್ನ ವಾಟ್ಸ್ಆಪ್ ಅಲ್ಲಿ ಆ ತರದ ಯಾವ್ದೇ ಪ್ರಾಬ್ಲಮ್ ಇಲ್ಲ ನನ್ಗೆ ಒಟಿ ಪಿ ನೇ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇನ್ ಕೇಸ್ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಕಂಪ್ಲೀಟ್ ಆಗಿ ಬ್ಯಾನೆ ಆಗಿದೆ ಅದನ್ನ ಅನ್ಬ್ಯಾನ್ ಮಾಡೋದು ಹೇಗೆ ಅಂತ ತಿಳ್ಕೊಳಕ್ಕೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ